ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ರಾಜ್ ಅವರ ನಮಸ್ಕಾರ. ಈ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ. ಇವತ್ತು ಲೈವ್ ಬಂದಿದ್ದೂ ನಿಮಗೋಸ್ಕರನೇ. ಮೋದಿ ಅವ್ರ ಫೋಟೋಶೂಟ್ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರಿ, ಆದರೆ ಅವ್ರು ಮಾಡಿದ ಕೆಲಸಗಳ ಬಗ್ಗೆ ಯಾಕೆ ಮಾತಾಡಲಿಲ್ಲ? ನೀವು ಕಂಟಿನ್ಯೂಸ್ ಆಗಿ ಅವ್ರು ಎಲ್ಲೋ ಇದಕ್ಕೆ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅದನ್ನು ಮಾಡಿದರು, ಫೋಟೋ ತೆಗೆಸ್ಕೊಂಡ್ರು, ಹಂಗಾಯಿತು ಹಿಂಗಾಯಿತು ಇದನ್ನೇ ಮಾತಾಡ್ತೀರಿ. ಆದರೆ ಅವ್ರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ, ಮೋದಿಯವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಏನು, ಯಾಕೆ ವಿದೇಶಕ್ಕೆ ಹೋದರು, ಯಾಕೆ ಏನೇನು ಸೈನ್ ಮಾಡಿದರು, ಯಾವ್ಯಾವ ಲೇಖನಗಳನ್ನು, ಯಾವ್ಯಾವ ಬರಹಗಳನ್ನು, ಯಾವ್ಯಾವ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ಆ ಒಂದು ಅವರು ಹೋದಂಥ ಸಮಯದೊಳಗೆ ಅವರು ಅದನ್ನು ಸೈನ್ ಮಾಡಿ ದೇಶಕ್ಕೆ ಒಳಿತಾಗುವಂಥ ಕೆಲಸಗಳನ್ನು ಎಷ್ಟು ಮಾಡಿದರು, ರಾತ್ರಿ ಇಷ್ಟು ಗಂಟೆವರೆಗೂ ಕೆಲಸ ಮಾಡಿದರು, ಇಷ್ಟು ಗಂಟೆವರೆಗೂ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಫ್ಲೈಟ್ ಹಿಡಿದು ಹೋದರು. ಸೊ ಹೀಗೆ ಬೇರೆ 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 ಕಥೆಗಳೆಲ್ಲ ಇವೆ. ನೀವು ಪ್ರಕಾಶ್ ರಾಜ್ ಅವರು ಬಂದುಬಿಟ್ಟು ಇಲ್ಲ ಮೋದಿ ಹಂಗಾಯಿತು, ಮೋದಿ ಹಿಂಗಾಯಿತು, ಮೋದಿ ಬಗ್ಗೆ ಹೊಗಳಬೇಕು ಅಂತಲ್ರಿ, ಒಬ್ಬ ಯಾರೋ ಕೆಲಸ ಮಾಡ್ಲಿಕ್ಕತ್ತಾನಂತಂದ್ರೆ ಅವ್ನು ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಏ ಯಾರಿಗೆ ಹಾಕಬೇಕು ಓಟು ಅಂತ ಕೇಳಿದ್ಕೂನೆ, ಏ ಮೋದಿ ಒಬ್ಬ ಹೋಗ್ಬಿಟ್ಟು ಬಾಕಿ ಯಾರಿಗೆ ಬೇಕಾದವ್ರಿಗೂ ಹಾಕ್ರಿ ಅಂತ. ಅಲ್ರಿ ಮೋದಿ ಒಬ್ಬ ಹೋಗ್ಬಿಟ್ಟು ಬೇರೆ ಯಾರು ಬೇಕಾದರೂ ಹಾಕ್ರಿಂದು ಯಾರಿಗೆ ಹಾಕಬೇಕು ಹೇಳ್ರಿ? ಇಂಥವ್ರು ಇದ್ದಾನಪ್ಪ, ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾನ, ಭಾರತ ಸಂಭಾಳಿಸ್ತಾನ, ಕೆಲಸ ಮಾಡ್ತಾನ. ಸೊ ಇಂಥವ್ರು ಯಾರು ಒಬ್ಬರು ತೋರಿಸ್ಕೊಡ್ರಲ್ಲ. ಸೊ ಅಂಥದ್ದು ಯಾರನ್ನೂ ತೋರಿಸ್ಕೊಡೋದಿಲ್ಲ. ಆದರೆ ಮೋದಿ ಒಬ್ಬನ್ಬಿಟ್ಟು ಬೇರೆ ಯಾರು ಬೇಕಾದರೂ ಓಟ್ ಹಾಕ್ರಿ ಅಂತ ಹೇಳಿ ಹೋಗ್ಬಿಡ್ತೀರಿ. ಅಲ್ಲ, ಈ ಲೆಫ್ಟಿಸ್ಟ್ನ ವಿಚಾರಧಾರೆಗಳು ಏನು? ಯಾರಿಗಾದರೂ ಒಬ್ರಿಗಾದರೂ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನಿಮ್ಮ ಕಡೆಯಿಂದ? ಹೇಳ್ರಿ, ನಾನು ಹಿಂಗೆ ಒಳ್ಳೇದು ಮಾಡ್ತೇನಪ್ಪ, ದೇಶಕ್ಕೆ ಈ ರೀತಿಯಾಗಿ ಮಾಡಿದರೆ ಒಳ್ಳೇದಾಗ್ತದೆ, ಎಲ್ಲ ದೇಶಕ್ಕೆ ಈ ರೀತಿಯಾದಂಥ ಪಾಲಿಸಿಗಳನ್ನು ತೊಗೊಂಬರೋಣ ಅಂದರೆ ಒಳ್ಳೇದಾಗ್ತದೆ, ದೇಶಕ್ಕೆ ಈ ರೀತಿಯಾದಂಥ ಪಾಲಿಸಿಗಳು ತೊಗೊಂಬರೋದ್ರಿಂದ ಎಲ್ಲ ಬಡತನ ನಿವೃತ್ತಿ ಆಗ್ತದೆ, ಇದೆಲ್ಲ ಹೇಳ್ರಿ. ನಾನು ಇವತ್ತು ಬೆಳಗ್ಗೆ ಒಂದು ಅಧ್ಯಯನ ಓದ್ತಿರ್ಬೇಕಾದ್ರೆ ಆ ಅಧ್ಯಯನದೊಳಗೆ ಬರೆದಿದ್ರು, ಏನಂತ ಬರೆದಿದ್ರು ಅಂದರೆ, ಭಾರತ ದೇಶದ ಕಡು ಬಡತನದ ಪರಿಸ್ಥಿತಿ ಕಡಿಮೆ ಆಗಿದೆ. ಯಾಕೆ ಕಡು ಬಡತನ ಹೆಂಗೆ ಕಡಿಮೆ ಆಯಿತು ಅಂತಂದರೆ, ಈ ದಿನನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳು ಏನೇನವನೋ ಆ ವಸ್ತುಗಳನ್ನೆಲ್ಲವನ್ನ ಜನ ಹೆಚ್ಚಿನ ಪ್ರಮಾಣದೊಳಗೆ ಖರೀದಿ ಮಾಡ್ಲಿಕ್ಕತ್ತಾರ. ಸೊ ಎಲ್ಲ ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕತ್ತಾರ ಅಂತಂದ ಮೇಲೆ ಬಡತನ ಕಡಿಮೆ ಇದೆ ಅಂತ ಅರ್ಥ. ಸೊ ಹಂಗಿತ್ತಂತಂದರೆ ನೀವು ಹೇಳ್ಬೋದಿತ್ತು ಅಲ್ಲ, ಬರೀ ಕೆಟ್ಟದ್ದನ್ನೇ ಪ್ರತಿ ಬಾರಿ ಬಿಂಬಿಸ್ತಾ ಹೋಗೋದ್ರೊಳಗೆ ಅರ್ಥಿಲ್ಲ ಪ್ರಕಾಶ್ ರಾಜ್ ಅವರೇ, ಬರೀ ಕೆಟ್ಟದ್ದನ್ನೇ ಬಿಂಬಿಸೋದ್ರೊಳಗೆ ಅರ್ಥಿಲ್ಲ. ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು, ಓ ಇಲ್ಲಪ್ಪ ಇಂಥದ್ದು ಒಳ್ಳೇದು ಮಾಡ್ಯಾರ ಮೋದಿಜಿ, ನಾನು ಅದಕ್ಕೆ ಶ್ಲಾಘನೆ ತಟ್ತೇನೆ, ಆದರೆ ಇಂಥದ್ದು ಮಾಡಬೇಕು ಅಂತಲೂ ನಿಮ್ಮದೇನಾದರೂ ಒಂದು ಅಭಿಪ್ರಾಯ ಕೊಡ್ರಿ ಅವರಿಗೆ. ಅಂದಾಗ ಏನಾಗ್ತದೆ ಅಂತಂತಂದರೆ ನೀವು ಮೆಚ್ಚುಗೆಗೆ ಪಾತ್ರರಾಗ್ತೀರಿ. ಎಲ್ಲೋ ಒಂದು ಕಡೆ ಹೋಗಿ ನಿಂತು ನನಗೆ ಹಿಂಗಾಯಿತು, ನನಗೆ ಹಂಗಾಯಿತು, ನಾ ಪ್ರಕಾಶ್ ರಾಜ್ ಇದ್ದೇನೆ, ನಾ ಇಷ್ಟು ಫಿಲ್ಮ್ನಾಗ ಕೆಲಸ ಮಾಡೇನಿ, ಅಷ್ಟು ಫಿಲ್ಮ್ನಾಗ ಕೆಲಸ ಮಾಡೇನಿ, ಎದಕ್ಕೆ ಜನ ನಿಮ್ಮ ಮಾತನ್ನು ನಂಬಬೇಕು, ಎದಕ್ಕೆ ಗೌರವಿಸ್ಬೇಕು? ನೀವು ಮಾಡುವಂತಹ ಫೀಲ್ಡೇ ಬೇರೆ, ಮೋದಿಯವರು ಮಾಡುವಂಥ ಕೆಲಸದ ಫೀಲ್ಡೇ ಬೇರೆ. ಸೊ ಅವ್ರ ಫೀಲ್ಡಿಗೂ ನಿಮ್ಮ ಫೀಲ್ಡಿಗೂ ಭಾಳ ವ್ಯತ್ಯಾಸ ಇದೆ ರೀ. ಅವ್ರು ಯಾವತ್ತೋ ಒಂದು ದಿವಸ ಫೋಟೋ ತೆಗೆಸಿದ್ದನ್ನು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ದೊಳಗೆ ಹಾಕ್ಕೊಂಡಾಗ ನೀವು ಯಾಕೆ ಅಷ್ಟು ಉರಿದು ಬೀಳ್ಲಿಕ್ಕತ್ತೀರಿ? ಅದನ್ನು ಹೇಳ್ರಿ ನನಗೆ. ಅವ್ರು ಕೆಲಸ ಮಾಡಿದಾಗ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಾಗ, ಕಾರ್ಯಗಳನ್ನು ಮಾಡಿದಾಗ ಅದನ್ನು ಹೊಗಳುವಂಥ ಕೆಲಸ ಏನಾದರೂ ನೀವು ಮಾಡಿರ್ಯಾ, ಅಥವಾ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಏನಾದರೂ ನೀವು ಮಾಡಿರೇನು? ಇಲ್ಲ, ಅದು ಯಾವುದನ್ನು ಕೇಳಬೇಡ್ರಿ ನಿಮ್ಮ ಕಡೆಯಿಂದ. ಪ್ರಕಾಶ್ ರಾಜ್ ಅವರು ನಿಮಗೆ ಹೇಳಿಕತ್ತೇನೆ, ಇದನ್ನು ಅದನ್ನು ಯಾವುದೂ ಕೇಳಬೇಡ್ರಿ. ಆದರೆ ಬಂದು ನೀವೇನು ಮಾಡ್ತೀರಿ, ಕಟ್ಟ ಕಡೆಗೆ ನಿಮ್ಮದೊಂದು ಭಾಷಣ ಏನು, ಏ ಮೋದಿ ಒಬ್ಬರನ್ನ ಬಿಟ್ಟು ಬೇರೆ ಯಾರಿಗಾದರೂ ಓಟ್ ಹಾಕ್ರಿ, ಮೋದಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ, ಅದು ಯಾರನ್ನ ತೊಗೊಂಬರ್ಬೇಕು ಆರಿಸಿ? ನಾವು ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾವು ಕೊಡಬೇಕು, ಅಥವಾ ಯಾರು ಕೆಲಸ ಮಾಡೋದಿಲ್ಲೋ ಅಥವಾ ಅವ್ರ ಬಗ್ಗೆ ಅಭಿಪ್ರಾಯನೇ ಸರಿ ಇಲ್ಲ ಅಂಥವ್ರಿಗೆ ನಾವು ಕೊಡಬೇಕು? ಏನು ವಿಚಾರಧಾರೆಗಳನ್ನು ಎಕ್ಸ್ಪ್ರೆಸ್ ಮಾಡಿ ಓಟ್ ಕೇಳ್ರಿ ಇವತ್ತಿನ ಜಗತ್ತಿನೊಳಗೆ. ಮೋದಿಯವ್ರು ಹೇಳಿಕತ್ತಾರ, ನಾನು ಇಷ್ಟು ಕೆಲಸ ಮಾಡೇನಪ್ಪ, ನಾ ಅದಕ್ಕೆ ನನಗೆ ಓಟ್ ಹಾಕ್ರಿ ಅಂತ ಹೇಳಿಕತ್ತಾರ. ಉಳಿದವ್ರು ಯಾರು ಹೇಳಿಕತ್ತಾರ? ತಿರ್ಗಾ ಮುರ್ಗಾ ಮಾತೆತ್ತಿದ್ರೆ ನಾವು RSS, ನಾವು BJP, ನಾವು ಕಾಂಗ್ರೆಸ್, ಇದೇ ಮಾತುಗಳು ಬರ್ತದೆ. ಆದರೆ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನಾವು ಇವತ್ತಿನ ದಿವಸ ಆರಿಸ್ ತರ್ಲಿಕತ್ತೇವೆ. ಸೊ ಆ ವ್ಯಕ್ತಿಯನ್ನು ನಾವು ಆರಿಸ್ ತರ್ಲಿಕತ್ತೇವೆ ಅಂತಂದಮೇಲೆ ಅವರು ತಮ್ಮ ರಿಪೋರ್ಟ್ ಕಾರ್ಡ್ ಹೇಳಿಕತ್ತಾರೆ, ಇಲ್ಲ ನಾನು ಕಾಶ್ಮೀರದ ಇಶ್ಯೂಗಳನ್ನು ಸಾಲ್ವ್ ಮಾಡಿದ್ದೇನೆ, ಆಮೇಲೆ ಭಾರತಕ್ಕೆ ಬಂದೊದಗುವಂತಹ ಎಷ್ಟೋ ವಿಧ ವಿಧವಾಗಿರ್ತಕ್ಕಂಥ ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಾರತ ಆರ್ಥಿಕತೆಯಲ್ಲಿ ಇವತ್ತಿನ ದಿವಸ 3ನೇ ಸ್ಥಾನದಲ್ಲಿದೆ. ಸೊ ಇಷ್ಟೆಲ್ಲ ಒಳ್ಳೆ ಸ್ಥಾನಮಾನಗಳನ್ನು, GDP, ಮತ್ತೊಂದು ಮುಗಿದೊಂದು ಅನುಕೂಲತೆಗಳನ್ನು ಎಲ್ಲನೂ ಮಾಡಿಕೊಡ್ಲಿಕ್ಕತ್ತಾರಲ್ಲ. ಹಂಗಿದ್ರೆ ಇದ್ರ ಬಗ್ಗೆ ನಾವು ಯಾಕೆ ಮಾತಾಡುವಲ್ವಿ?
ಅದಕ್ಕೆ ನಾನು ಒಂದು ಮಾತು ಹೇಳಲಿಕ್ಕತ್ತೀನಿ ಏನು ಅಂತಂದ್ರೆ, ನೀವು ಮಾತಾಡ್ತಿರ್ಬೇಕಾದ್ರೆ ಪ್ರಕಾಶ್ ರಾಜ್ ಅವರೇ ಸ್ವಲ್ಪ ಲಕ್ಷದೋಗಿ ಇಟ್ಕೊಡ್ರಿ. ನೀವು ಯು ಆರ್ ಅ ಪಬ್ಲಿಕ್ ಪರ್ಸನ್ ಸರ್, ನಿಮ್ಮ ಜೀವನ ಅಂತ ಅನ್ನೋದು ಜನರಿಂದ ನಿರ್ಮಿತವಾದದ್ದು. ಯಾಕೆ ಅಂತಂದರೆ ಜನ ಹೋಗಿ ನಿಮ್ಮ ಚಿತ್ರಗಳನ್ನು ನೋಡಲಿಲ್ಲ ಅಂತಂತಂತಂದರೆ ಬೇರೆ ಏನೂ ಸಾಧ್ಯನೇ ಇಲ್ಲ ನಿಮ್ಮ ಕಡೆಯಿಂದ. ಸೊ ಜನ ಹೋಗಿ ನಿಮ್ಮ ಚಿತ್ರಗಳನ್ನು ವೀಕ್ಷಣೆ ಮಾಡಿದಾಗ ನಿಮಗೆ ಒಂದು ನೇಮು, ಫೇಮು, ಮತ್ತೊಂದು ಅವಕಾಶಗಳು ಇದೆಲ್ಲ ಸಿಗ್ತದೆ. ಸೊ ಜನ ಮೆಚ್ಚುವಂತಹ ಕೆಲಸಗಳನ್ನು ನೀವು ಮಾಡ್ರಿ. ಸೊ ಹಂಗೆ ಜನ ಮೆಚ್ಚುವಂಥ ಕೆಲಸಗಳನ್ನು ಮೋದಿಯವರು ಮಾಡ್ಯಾರ. ಇವತ್ತು ಪಕ್ಷ ಭೇದವನ್ನು ಮರೆತು ಜಗತ್ತಿನ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂತಹ ರಾಜಕಾರಣಿಗಳಲ್ಲಿ ಒಂದು ಹೆಸರು ಅಂತಂತಂದರೆ ಅದು ನರೇಂದ್ರ ಮೋದಿಯವರು. ಸೊ ಆ ನರೇಂದ್ರ ಮೋದಿಯವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರ್ತಿರ್ಬೇಕಾದ್ರೆ ನೀವು ಒಳಗಡೆ ಕೂತ್ಕೊಂಡು ಅದನ್ನೇನು ಬದಲು ಮಾಡೋದಿರ್ತದೆ ಹೇಳಿರಿ ನೋಡೋಣ ಅಂತ. ನಿಮ್ಮ ಕಡೆಯಿಂದ ಅದನ್ನು ಅವರ ಇಮೇಜನ್ನು ಟಚ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ರೀ. ಅವ ಅಲ್ಲಿ ಹೋಗಿ ಕೂತ, ಇವ ಇಲ್ಲಿ ಹೋಗಿ ಕೂತ, ಏನ್ರಿ ಏಕವಚನದೊಳಗೆ ಮಾತಾಡೋದು? ಹಾಂ, ಏನು ಏಕವಚನದೊಳಗೆ ಏನು ಮಾತಾಡ್ತೀರಿ? ಯಾಕೆ ಮರ್ಯಾದೆ ಇಲ್ಲನ? ಯಾರಿಗಾದರೂ ಒಬ್ಬರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಒಂದು ಹೇಳಿಕೊಟ್ಟಿಲ್ವಾ ನಿಮಗೆ? ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಮಾತಾಡ್ರಿ. ಅವ್ರು ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿಗೇ ಒಬ್ಬ ಪ್ರಜೆ ಮರ್ಯಾದೆ ಕೊಡಲಿಲ್ಲ ಅಂತಂತಂದ್ರೆ ಏನಿದ್ರ ಅರ್ಥ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಮರ್ಯಾದೆಯಿಂದ ಮಾತಾಡಬೇಕು ಯಾರಿಗಾದರೂ ಮಾತಾಡುವಾಗ. ನಿಮ್ಮ ವಿಚಾರಧಾರೆಗಳನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿರಿ. ನೀವು ನಿಮ್ಮ ವಿಚಾರಧಾರೆಗಳನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಲಿಲ್ಲ ಅಂತಂತಂದರೆ ಸಭೆ ಸಮಾರಂಭಗಳಲ್ಲಿ ವ್ಯಕ್ತಿಗತವಾಗಿ ನರೇಂದ್ರ ಮೋದಿಯವರ ಹೆಸರನ್ನು ತೆಗೆದುಕೊಂಡು ಮಾತಾಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ. ನೀವು ಹೋಗಿ ಓಟ್ ಹಾಕಿದ್ರಿ ಅಂತಂತಂದರೆ ನಿಮಗೆ ಅಧಿಕಾರ ಇರ್ತಿತ್ತು. ಆದರೆ ನೀವು ಓಟ್ ಹಾಕುವಂಥವ್ರಲ್ಲ, ನೋಟಾ ಒತ್ತಿ ಬರೋರು ನೀವು, ಬೇಜವಾಬ್ದಾರಿತನ ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡೋರು ನೀವು. ಹಿಂಗಿರ್ತಿರ್ಬೇಕಾದ್ರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ, ನೀವು ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿ ಇದ್ಕೊಂಡು ಬಹಳಷ್ಟು ಜನ ನಿಮ್ಮನ್ನು ನೋಡ್ತಾರೆ, ಗಮನಿಸ್ತಾರೆ, ನಿಮ್ಮ ಮಾತುಗಳನ್ನು ಕೇಳ್ತಾರೆ ಅಂತಂತಂದರೆ ಪ್ರಶ್ನೆ ಮಾಡೋದನ್ನು ಸರಿಯಾಗಿ ಹೋಗಿ ಪ್ರಶ್ನೆ ಮಾಡಿರಿ. ಯಾಕಪ್ಪ ಕೈ ಹಿಡಿದು ಕೇಳ್ರಿ, ನಿಮಗೆ ಆ ಸ್ವಾತಂತ್ರ್ಯ ಇದೆ ರೀ. ನೀವು ಹೋಗಿ ಕೇಳ್ರಿ, ಯಾಕೆ ರೀ ಹಿಂಗೆ ಮಾಡಿದ್ರಿ, ನಿಮಗೆ ಇಷ್ಟು ವರ್ಷ ನಾವು ಕಾಲಾವಕಾಶ ಕೊಟ್ವಿ, ಏನು ಕೆಲಸ ಮಾಡಿದ್ರಿ ಕೇಳ್ರಿ, ಕೈ ಹಿಡಿದು ಕೇಳ್ರಿ. ಅವಾಗ ನಮಗೂ ಖುಷಿ ಅನ್ನಿಸ್ತದ. ಯಾಕೆ ಅಂತಂದ್ರು, ಇಲ್ಲಪ್ಪ ಬರೇ ಒಬ್ಬ ಒಳ್ಳೆ ನಟ ಅಲ್ಲ ಇವನು, ಸೊ ಇವನಿಗೂ ಕೂಡ ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇದೆ. ಸೊ ಇವರು ಹೋಗಿ ಕೇಳಿದ್ದಾರೆ, ಇವರು ಹೋಗಿ ಕೇಳಿದ್ದಕ್ಕೆ ನರೇಂದ್ರ ಮೋದಿಯವರು ಹಿಂಗೊಂದು ಉತ್ತರ ಕೊಟ್ಟರು ಅಂತರ ಆಗ್ತದಲ್ಲ. ಸೊ ನೀವು ಒಂದು ದಿವಸನೂ ಅವ್ರ ಮುಂದೆ ಹೋಗ್ಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಿ ಮಾತಾಡಿಸ್ಲಿಕ್ಕೆ ತಯಾರಿಲ್ಲ, ಆದರೆ ಹಿಂದಿಂದ ಬೈಯೋದು ಮಾತ್ರ ಬಿಡೋದಿಲ್ಲ. ಸೊ ಇದು ಯಾವಾಗಿಂದ ನಡೆಸಿರಿ ಅಂತಂತಂದ್ರೆ ಅವಾಗಿಂದ. ನೀವು ಹೇಳಿದ್ರಿ ಏನು, ನಾನೊಂದು ಟ್ವೀಟ್ ಮಾಡಿದೆ, ಟ್ವೀಟ್ ಮಾಡಿದ ತಕ್ಷಣ ಮೋದಿಯವರು ಆ ಟ್ವೀಟನ್ನು ಡಿಲೀಟ್ ಮಾಡಿಬಿಟ್ರು. ಏನು ಪುರಾವೆ ಇದೆ ಇದಕ್ಕೆ? ನೀವು ಮಾಡಿದ್ದ ಟ್ವೀಟಿಗೆ ಅದು ಡಿಲೀಟ್ ಆಯಿತು ಅಂತ. ಅವ್ರು ಯಾವತ್ತಾದರೂ ಟ್ವೀಟ್ ಮಾಡಲಿಕ್ಕೆ ಸಾಧ್ಯನಾ? ಅವರು ಟ್ವೀಟ್ ಮಾಡೋದೇ ಇಲ್ಲ ರೀ. ಅವ್ರು ಬಹಳಷ್ಟು ಜನ ಅವ್ರ ಹಿಂದೆ ಆ ಟ್ವೀಟ್ ಮಾಡಲಿಕ್ಕೆ, ಇದನ್ನ ಕೆಲಸ ಮಾಡ್ಲಿಕ್ಕೆ ಅಂತಲೇ ರಗಡ್ ಜನ ಇರ್ತಾರೆ, ಅವ್ರು ಆ ಕೆಲಸ ಮಾಡ್ತಿರ್ತಾರೆ. ಸೊ ನೀವು ಮಾಡಿದಂತಹ ಟ್ವೀಟಿಗೆ ಅವರು ಟ್ವೀಟೇ ಮಾಡಲಿಲ್ಲ ಅಂತೇನು ನೀವು ಹೇಳ್ಕೊಂಡು ಅಡ್ಡಾಡ್ಲಿಕ್ಕತ್ತಿರಲ್ಲ, ಅಥವಾ ಆ ಟ್ವೀಟನ್ನು ಡಿಲೀಟ್ ಮಾಡಿದ್ರು ಅಂತ ಏನು ಹೇಳ್ಕೊಂಡು ಅಡ್ಡಾಡ್ಲಿಕ್ಕತ್ತಿರಿ ಎಲ್ಲರ ಮುಂದೆ? ಇದು ತಪ್ಪು ರೀ, ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡ್ರಿ. ಇದು ನಮಗೆ ಹೆಂಗೆ ಅನ್ನಿಸ್ತದ ಅಂತಂತಂದರೆ, ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದ ಮೇಲೆ ನೀರು ಎರಚದಂಗೆ ಇದು. ಅದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟೇ ಇಷ್ಟಪಡೋದು ಏನು ಅಂತಂದರೆ, ಸರಿಯಾದಂಥ ರೀತಿಯೊಳಗೆ ಪ್ರಶ್ನೆ ಕೇಳ್ರಿ, ಆ ಪ್ರಶ್ನೆಗೆ ಸಮಂಜಸವಾದಂಥ ಉತ್ತರವನ್ನು ಪಡೆದುಕೊಡ್ರಿ. ನಿಮ್ಮ ಮುಖಾಂತರವಾಗಿ ಇಡೀ ದೇಶಕ್ಕೆ ಇವತ್ತಿನ ದಿವಸ ಗೊತ್ತಾಗ್ತದೆ ಏನು ಹಾಗಿದ್ರೆ ಮೋದಿಯವರು ಮಾಡಿದಂಥ ಕೆಲಸ ಕಾರ್ಯಗಳೇನು, ಇವರನ್ನು ನಾವು ಹೊಳ್ಳೆ ಆರಿಸಿ ತರಬೇಕು ತರಬಾರ್ದು, ಇದೆಲ್ಲನೂ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಆದರೆ ನೀವು ಆ ಕೆಲಸ ಮಾಡ್ಲಿಕ್ಕತ್ತಿಲ್ಲ ಪ್ರಕಾಶ್ ರಾಜ್. ನೀವೇನು ಮಾಡ್ಲಿಕ್ಕತ್ತೀರಿ ಅಂತಂತಂದರೆ ಬರೇ ಹೋಗೋದು, ಹಿಂದಿಂದ ಮಾತಾಡೋದು, ಅವ್ರು ಅಲ್ಲೋ ಕೂತರು, ಇವ್ರು ಇಲ್ಲೋ ಕೂತರು, ಎಂಥ ಕಳ್ಳ, ಏನು ಕಳ್ಳ, ಒಂದು ಸ್ಕ್ಯಾಮ್ ತೋರಿಸ್ಕೊಡ್ರಿ. ಕಳ್ಳ ಕಳ್ಳ ಅಂತ ಹತ್ತು ಸತ ಹೇಳ್ತೀರ, ಒಂದು ಸ್ಕ್ಯಾಮ್ ತೋರಿಸ್ಕೊಡ್ರಿ ನೀವು. ಒಂದರ ಸ್ಕ್ಯಾಮ್ ಅದನ್ನ ಮೋದಿಯವ್ರು ಇಂಥದ್ದೊಂದು ಸ್ಕ್ಯಾಮ್ ಮಾಡಿದ್ರು ಒಂದು ದಿವಸ ಬಂದಿದೆಯಾ? ಹಾಂ, ಒಂದು ದಿವಸ ಆದರೂ ಒಂದು ಸ್ಕ್ಯಾಮ್ ಮಾಡ್ಯಾರ ಅಂತೇಳಿ ಬಂದದನು, ಬಂದಿಲ್ಲ ಅಂತಂದ್ಮೇಲೆ ಕಳ್ಳ ಅಂತ ಹೆಂಗಂದ್ರಿ ನೀವು? ಹಾಂ, ಕಳ್ಳ ಅಂತ ಹೆಂಗಂದ್ರಿ, ಯಾವ ಬಾಯೊಳಗಂದ್ರಿ ನೀವು ಕಳ್ಳ ಅಂಥೇಳಿ? ಒಂದು ಸ್ಕ್ಯಾಮ್ ಸುದ್ದಾನು ಮಾಡಿಲ್ಲ ಮೋದಿ ಅಂತಂದ ಮೇಲೆ ಕಳ್ಳ ಅಂತ ಅನ್ನೋದು ಎಲ್ಲಿದ್ ಬಂತು? ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಷ್ಟು ಸ್ಕ್ಯಾಮ್ಗಳು, 2G ಸ್ಕ್ಯಾಮು, 3G ಸ್ಕ್ಯಾಮು, ಅನ್ನೋನ್ ಕಣ್ಣಿಗೆ ಕಾಣದೇ ಇದ್ದದ್ದು ಎಲ್ಲ ಸ್ಕ್ಯಾಮ್ ಆಗ್ಯಾವ. ಮತ್ತು ಇಂಥ ಪರಿಸ್ಥಿತಿ ಇರ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ. ನೀವು ಮಾತಾಡೋದೇನು ಅಂತಂದರೆ ಕಳ್ಳ, ಸುಳ್ಳ, ಫೋಟೋ ತೆಗೆಸ್ಕೊಂಡ, ಏನ್ರಿ ತಪ್ಪೇನದ ಫೋಟೋ ತೆಗೆಸ್ಕೊಳ್ಳೋದ್ರೊಳಗೆ? ಇವತ್ತಿನ ದಿವಸ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾರೆ, ಹಾಕ್ತಾರೆ ತಮ್ಮ ಸೋಷಿಯಲ್ ಮೀಡಿಯಾದೊಳಗೆ, ಏನು ತಪ್ಪದ? ಅವಾಗಿನ ಕಾಲ ಹಂಗಿತ್ತು, ಈಗಿನ ಕಾಲ ಹಿಂಗಿದೆ. ನ್ಯೂಸ್ ಪೇಪರ್ ಬರಲಾರ್ದನ ಗೊತ್ತಾಗ್ತಿದ್ದಿಲ್ಲ ಮಂದಿಗೆ, ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡಿದಾಗನೇ ಖರೆ. ಇವತ್ತಿನ ದಿವಸ ಎಲ್ಲರೂ ತಮ್ಮ ಮೊಬೈಲ್ದೊಳಗೆ ನೋಡ್ಲಿಕ್ಕತ್ತಾರೆ ಪಿಕ್ಚರು. ಇಂಥದ್ದೆಲ್ಲನೂ ಅಪ್ಡೇಟೆಡ್ ವರ್ಷನ್ಸ್ ಇರ್ತಿರ್ಬೇಕಾದ್ರೆ ನೀವು ಮಾತಾಡುವಂಥ ಮಾತೇನು, ಭಾಷೆ ಏನು,
ನೀವು ಎಷ್ಟು ಅಲ್ಲ ನೀವು ಹೆಂಗೆ ಮಾಡ್ಲಿಕ್ಕತ್ತೀರಿ ಅಂತಂತಂದ್ರೆ ಜನರು ಕೊಟ್ಟಂತಹ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಾರಲ್ಲ ಪ್ರಕಾಶ್ ರಾಜ್ ಅವರೇ ಆ ಪ್ರೀತಿ ವಿಶ್ವಾಸವನ್ನು ಕೆಡಿಸ್ಕೊಳ್ತಾ ಇದ್ದೀರಿ ನೀವು ಇದು ಒಂದೇ ಸತಿ ಅಲ್ಲ ನಾನು ಬೇಕಾದ ಸತಿ ನಿಮ್ಗೆ ಹೇಳಬೇಕು 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 ಅಂತ ಅಂದ್ಕೊಂಡೆ ಒಮ್ಮೆನೂ ನಿಮ್ಮನ್ನು ಭೇಟಿ ಆಗಿಲ್ಲ ಪ್ರಸಂಗ ಬಂದಿಲ್ಲ ಆದರೆ ನೀವು ಯಾವತ್ತು ಸಿಗ್ತೀರಿ ಅವತ್ತು ಮುದ್ದಾಮ ನಿಮ್ಮ ಕೈ ಕುಲುಕಿ ನಾನು ಹೇಳ್ತೇನೆ ನೀವು ಮಾಡ್ತಿರುವಂತಹ ಏನು ವಿಧಾನ ಇದೆ ಅದು ತಪ್ಪು ನೀವು ಸರಿಯಾದಂಥ ಮಾರ್ಗದೊಳಗೆ ಸರಿಯಾದಂಥ ವಿಧಾನದೊಳಗೆ ಸರ್ವಾದಂಥ ಮಾತಿನೊಳಗೆ ಹೋಗಿ ಮೋದಿಯವ್ರಿಗೆ ಕೇಳ್ರಿ ಉತ್ತರ ನಿಮಗೆ ಸಿಕ್ಕೇ ಸಿಗ್ತದೆ ಆದರೆ ನೀವು ಅದನ್ನು ಮಾಡಲಿಕ್ಕತ್ತಿಲ್ಲ ಆಮೇಲೆ ಇಡೀ ಅವರ ಜೀವನ ಚರಿತ್ರೆಯೇ ನಿಮ್ಮ ಮುಂದೆ ತೆಗೆದಿಟ್ಟಂತಹ ಪುಸ್ತಕ ಇದೆ ಭಾರತೀಯರ ಮುಂದೆ ತೆಗೆದಿಟ್ಟಂತಹ ಪುಸ್ತಕ ಇದೆ ಹಂಗೆ ಇಡ್ತಿರ್ಬೇಕಾದ್ರೆ ಯಾಕೆ ಸುಳ್ಳೇ ತಿರ್ಗಾ ಮುರುಗಾ ಹೋಗಿ ಮೋದಿಯವ್ರಿಗೆ ಹಂಗಂದು ಹಿಂಗಂದು ಯಾಕೆ ಸುಳ್ಳ ನಿಮ್ಮ ಸಮಯವನ್ನೇ ವ್ಯರ್ಥ ಮಾಡ್ತೀರಿ ಪ್ರಕಾಶ್ ರಾಜ್ ಅವರ ನೀವು ಎಷ್ಟ ಬೈದರೂ ನೀವು ಎಷ್ಟ ಮಾಡಿದ್ರೂ ಜನರಿಗೆ ಗೊತ್ತಿದೆ ಯಾರಿಗೆ ಓಟ್ ಹಾಕಬೇಕು ಅಂಥೇಳಿ ಸರಿಯಾದಂಥ ಸಮಯಕ್ಕೆ ಹೋಗಿ ಓಟ್ ಹಾಕ್ತೇವೆ ಯಾರನ್ನು ಆರಿಸ್ತರಬೇಕೋ ಅವ್ರನ್ನ ಆರಿಸ್ತರ್ತೇವೆ ಆಮೇಲೆ ಒಂದು ಮಾತು ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ನೀವು ನಿಜವಾಗಿ ನಿಮಗೇನಾದರೂ ಕಳಕಳಿ ಇತ್ತು ಅಂತಂದರೆ ದೇಶಕ್ಕೆ ದೇಶಾಭಿಮಾನಕ್ಕೆ ಏನಾದರೂ ಮಾಡಬೇಕು ಅಂತನ್ನೋದಿತ್ತು ಅಂತಂತಂದರೆ ಸಾರ್ವಜನಿಕ ರಂಗದೊಳಗೆ ನೀವು ಬರೀ ಚಿತ್ರಗಳನ್ನು ಮಾಡ್ಕೊಂತು ಹೋಗುವಂಥದ್ದಲ್ಲ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳ್ರಿ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾಕೆ ತೊಗೊಳ್ರಿ ಅಂತ ಹೇಳ್ತೇನೆ ಅಂತಂದರೆ ನೀವು ಅಷ್ಟು ಸೋಷಿಯಲ್ ಆಗಿ ಮಾತಾಡ್ತೀರಿ ಸೊ ಅಷ್ಟು ಸೋಷಿಯಲ್ ಆಗಿ ಮಾತಾಡುವಂಥವ್ರು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನನ್ನ ಒಂದು ಇಷ್ಟೆಲ್ಲ ನೀವು ಪುಸ್ತಕ ಬರಿತೀರಿ ಅಂದ್ರೆ ಚಿತ್ರ ಮಾಡ್ತೀರಿ ಅಂತಂದ್ರೆ ಬೇಕಾದಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಒಂದು ಏನು ನನ್ನ ಲಿಸ್ಟ್ನೊಳಗೆ ನಾನು ಭಾರತವನ್ನು ಹೆಂಗೆ ನೋಡ್ತೇನೆ ಇದ್ದಂಥ ಪಾಲಿಸೀಸನ್ನು ಇಂಟ್ರೊಡ್ಯೂಸ್ ಮಾಡೋಣ ಈ ರೀತಿಯಾಗಿ ಮಾಡ್ತಾ ಹೋದರೆ ಭಾರತ ಮುಂದೆ ಬರ್ತದೆ ಈ ರೀತಿಯಾಗಿ ಮಾಡ್ತಾ ಹೋದರೆ ಕರ್ನಾಟಕ ಮುಂದೆ ಬರ್ತದೆ ಇಷ್ಟು ಈ ರೀತಿಯಾದಂತಹ ನನ್ನ ಕಾರ್ಯವೈಖರಿ ಇದೆ ಅಂತೇಳಿ ನಿಮ್ಮ ವಿಚಾರಧಾರೆಗಳನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡಿರಿ ಅವಶ್ಯವಾಗಿ ಜನ ಇದನ್ನು ಸ್ವೀಕಾರ ಮಾಡ್ತಾರೆ ಅದು ಬಿಟ್ಟು ಕಳ್ಳ ಸುಳ್ಳ ಮತ್ತೊಂದು ಮುಗಿದೊಂದು ಮಾಡಲ್ಲ ಅನ್ಕೋತ ಹೋದ್ರಿ ಅಂತಂದರೆ ಜನ ನಿಮ್ಮನ್ನು ಬೈಯೋದು ಗ್ಯಾರಂಟಿ ಸೊ ಅದಕ್ಕೆ ದಯವಿಟ್ಟು ಲೆಫ್ಟಿಸ್ಟ್ ವಿಚಾರಗಳು ವಿಚಾರಧಾರೆಗಳು ಅಂತ ಏನವ ಅವನ್ನೆಲ್ಲರೂ ಬದಿಗೊತ್ತಿಬಿಡ್ರಿ ದೇಶ ಮುಂದೆ ಬರಬೇಕು ದೇಶ ಮೊದಲು ದೇಶವಾಸಿಗರ ಮೊದಲು ನಾವೆಲ್ಲರೂ ಕೂಡ ಭಾರತೀಯರು ಭಾರತ ಮುಂದೆ ಹೋಗಬೇಕು ಅಂತನ್ನುವಂಥ ವಿಚಾರ ನಿಮ್ದಿರಲಿ ಮಿಸ್ಟರ್ ಪ್ರಕಾಶ್ ರಾಜ್ ಆದ್ದರಿಂದ ಇದನ್ನು ದಯವಿಟ್ಟು ತಲೆಯೊಳಗೆ ಇಟ್ಕೊಂಡು ಮುಂದಿನ ಸತ ಮಾತಾಡ್ತಿರ್ಬೇಕಾದ್ರೆ ಭಾಳ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ ಕಳ್ಳ ಸುಳ್ಳ ಮಳ್ಳ ಮತ್ತೊಂದು ದಯವಿಟ್ಟು ಮಾತಾಡ್ಲಿಕ್ಕೆ ಹೋಗಬೇಡ್ರಿ ಇದು ನಿಮಗೆ ಶೋಭಾ ತರುವುದಿಲ್ಲ ಜೈ ಹಿಂದ್ ಜಯ ಭಾರತ ಮಾತೆ